ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 238. ಹೇಗೂ ಕೆಲವರು ಶಿಕ್ಷಣ ಸಮರ್ಥರಾಗಿದ್ದು ದೇವರ ಯೋಜನೆಗಳನ್ನು ಇತರರಿಗೆ ಖಾಸಗಿ ರೀತಿಯಲ್ಲಿ ಪ್ರಚಾರಪಡಿಸುವವರಾಗಿದ್ದಾರೆ. ಅವರಿಗೆ ಸಾರ್ವಜನಿಕವಾದ ಮಾತುಗಾರಿಕೆ ಅಥವಾ ಪ್ರವಾದನೆಯೂ ಇರುವುದಿಲ್ಲ. ಕರ್ತನಿಗಾಗಿ ಖಾಸಗಿಯಾಗಿ ಮಾತಾಡುವವರನ್ನು ಉಪೇಕ್ಷಿಸಬಾರದು. ಬದಲಾಗಿ ಕೇಳುವವರು ಇರುವಾಗ ಅವರಿಗೆ ಹೇಳುವಂತೆ ಮತ್ತು ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಕರ್ತನ ಮಹಿಮೆಯನ್ನು ಪ್ರಸಿದ್ಧಿಪಡಿಸುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು. ನಂತರ ಪುನಃ ನಾವು ಉಪದೇಶ ಮತ್ತು ಸಾರೋಣ ಇವುಗಳ ವ್ಯತ್ಯಾಸ ಕಾಣಬಹುದು. ಅಪೊಸ್ತಲ ಕೃತ್ಯ 15:35. ದೇವರ ವಾಕ್ಯ ಸಾರೋಣವು ಸಾರ್ವಜನಿಕವಾಗಿ ಪ್ರವಚನ ಮಾಡುವುದು, ಉಪದೇಶವನ್ನು ಸಾಮಾನ್ಯವಾಗಿ ಹೆಚ್ಚಾದ ಖಾಸಗಿ ರೀತಿಯಲ್ಲಿ ಸತ್ಯವೇದಾಂತ್ಯಯನ ಅಥವಾ ಖಾಸಗಿ ಸಂಭಾಷಣೆ ಇವುಗಳ ಮೂಲಕ ನೆರವೇರಿಸಬಹುದು. ಇಂತಹ ಸಮರ್ಥರಾದ ಬೋಧಕರುಗಳು, ಸಾರ್ವಜನಿಕ ಪ್ರವಚನಕಾರರು ಅಥವಾ ಪ್ರವಾದಿಗಳು ಒಮ್ಮೊಮ್ಮೆ ತಮ್ಮ ಸಾರ್ವಜನಿಕ ಪ್ರವಚನಗಳು ಸಣ್ಣ ಗುಂಪುಗಳೊಡನೆ ಮಾಡುವ ದೇವರ ವಾಕ್ಯದ ಆಳವಾದ ಸ್ವಂತ ವ್ಯಾಖ್ಯಾನದಿಂದ ಹೆಚ್ಚಾಗಿ ಫಲಪ್ರದವಾಗುವುದೆಂದು ಕಂಡುಕೊಂಡಿದ್ದಾರೆ. ಸತ್ಯಾನ್ವೇಷಣೆಗೋಸ್ಕರ ಮಾನವರ ಹೃದಯ ಹಾಗೂ ಮನಸ್ಸುಗಳನ್ನು ಕಲುಕುವ ಶಕ್ತಿ ಇವುಗಳ ಸಾರ್ವತ್ರಿಕ ವರಗಳು. ಈ ವಿಶೇಷ ವರವನ್ನು ಆದಿಸಭೆಯವರು ಹೊಂದಿದ್ದಂತೆ ಇಂತ ಹೆಚ್ಚಿನವರು ಹೊಂದಿರುವುದಿಲ್ಲ. ಇನ್ನೂ ಹೆಚ್ಚಾಗಿ ಬದಲಾಗಿ ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಈ ಕಾರ್ಯದ ಗುಣಲಕ್ಷಣವನ್ನು ಬದಲಾಯಿಸಿವೆ. ಆದುದರಿಂದ ಇಂದು ಜನಸಾಮಾನ್ಯರ ವಿದ್ಯಾಭ್ಯಾಸದ ಫಲವಾಗಿ ಸುವಾರ್ಥ ಕಾರ್ಯವು ಇಂಥ ವೃದ್ಧಿತ ಹಾಳೆಗಳ ಮೂಲಕ ಹೆಚ್ಚಾಗಿ ಮಾಡಬಹುದು. ಈಗಿನ ಕಾಲದಲ್ಲಿ ಅನೇಕರು ಕರಪತ್ರಗಳನ್ನು ಹಂಚುವುದರ ಮೂಲಕ ಸತ್ಯವೇದ ಸಂಬಂಧಿತ ಪುಸ್ತಕಗಳು ಮತ್ತು ಪ್ರತಿಗಳನ್ನು ಮಾಡುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸತ್ಯ ಸಂಗತಿಯೇನೆಂದರೆ ಈ ಸಾರ್ವತ್ರಿಕರು ತಮ್ಮನ್ನು ಇಂದಿನ ವಿಚಾರಗಳಿಗೆ ಅಳಪಡಿಸಿಕೊಂಡಿದ್ದಾರೆಯೇ ಹೊರತು ಹಿಂದಿನ ವಿಚಾರಣೆಗಳಲ್ಲ. ಇದು ಈ ಕಾರ್ಯದ ಬಗ್ಗೆ ಚರ್ಚೆಯಾಗಿ ಉಳಿದಿಲ್ಲ. ಯಾಕೆಂದರೆ ಹಿಂದಿನವರು ಕಾಲ್ಗನ್ನಡಿಗೆ ಅಥವಾ ಒಂಟೆಗಳ ಮೇಲೆ ಪ್ರಯಾಣ ಮಾಡದೆ ರೈಲುಗಳ ಮೇಲೆ ರೈಲುಗಳು ಮತ್ತು ವಿದ್ಯುತ್ ಚಾಲಿತ ವಾಹನಗಳನ್ನು ಬದಲಿಸುವವರಾಗಿದ್ದಾರೆ. ಸುವಾರ್ಥ ಸೇವೆಯೇನೆಂದರೆ ಯುಗಗಳಿಂದ ಚಾಲಿಯಲ್ಲಿರುವ ದೇವರ ಯೋಜನೆಗಳು, ದೇವರ ವಾಕ್ಯ, ಇವುಗಳಲ್ಲಿ ಅಡಗಿರುವ ಸತ್ಯವನ್ನು ಮಹಾಸಂತೋಷದ ಸುವಾರ್ತೆ ಇವುಗಳನ್ನು ತಿಳಿಸಿ ಹೇಳುವುದು. ನಮ್ಮ ನಿರ್ವಯದ ಕಾರ್ಯ ಪ್ರಕಾರದ ಇಂತಹ ಫಲವನ್ನು ನೀಡುವ ಬೇರೆ ಸುವಾರ್ಥ ಸೇವೆ ಕಾರ್ಯವು ಇಂದು ಕಂಡುಬರುತ್ತಿಲ್ಲ. ಅನೇಕರು ಈ ಕಾರ್ಯದಲ್ಲಿ ನಿರತರಾಗುವ ಮೇಧಾಶಕ್ತಿ ಅರ್ಹತೆಗಳಿವೆಯಾದರೂ ಅವರು ಈ ಕಾರ್ಯದ ಬೇರೆ ವಿಭಾಗಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ಳಲು ಸಿದ್ಧರಿಲ್ಲ. ಅನೇಕ ಕೂಲಿಯಾಳುಗಳು ದ್ರಾಕ್ಷ ತೋಟಕ್ಕೆ ಇನ್ನೂ ಹೋಗಿರುವುದಿಲ್ಲ. ನಾವು ಅವರನ್ನು ಕಳುಹಿಸುವಂತೆ ಅವರು ಈ ಸುವಾರ್ಥ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ತಮ್ಮ ಸೌಕರ್ಯಗಳ ಮತ್ತು ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕಾಗುವಂತೆ ಇವರ ಪರವಾಗಿ ನಾವು ಸದಾ ಸುಗ್ಗಿಯ ಯಜಮಾನನನ್ನು ನಿತ್ಯವೂ ಪ್ರಾರ್ಥಿಸುತ್ತಾ ಇದ್ದೇವೆ. ಸವಾರ್ಥಿಕನಾದ ಫಿಲಿಪ್ಪನು ತಾನು ಮಾಡಬೇಕಾದದ್ದನ್ನು ಸಮಾರ್ಯದವರಿಗೆ ಮಾಡಿದಾಗ ಪೇತ್ರ ಯೋಹಾರರನ್ನು ಅವರ ಬಳಿಗೆ ಕಳುಹಿಸಲಾಯಿತು.
ಅಪೊಸ್ತಲ ಕೃತ್ಯ 8:14 ನೋಡಿರಿ. ಆದುದರಿಂದ ನಮ್ಮ ಸತ್ಯವೇದ ಮಾರಾಟಗಾರರಾದ ಸರ್ವಾರ್ಥಿಕರು ತಮ್ಮನ್ನು ಆಲಿಸುವವರು ಶುದ್ಧಿ ಮನಸ್ಸು ಕಲಕಿದ ನಂತರ ಅವರಿಗೆ ಸತ್ಯವೇದ ಅಧ್ಯಯನವನ್ನು ಉಪದೇಶಿಗಳ ಮೂಲಕ ಪರಿಚಯಿಸಿ ಅಲ್ಲಿಂದ ಅವರ ಕರ್ತನ ಮಾರ್ಗವನ್ನು ಕಂಡುಕೊಳ್ಳುವಂತೆ ಮಾಡಬೇಕು. ಪೇತ್ರ, ಪೌಲ, ಯಾಕೋಬ, ಯೋಹಾನ ಮತ್ತು ಕರ್ತನ ಸಂದೇಶಕರು ಮತ್ತು ಪ್ರತಿನಿಧಿಗಳಾಗಿ ನಂಬಿಗಸ್ತ ಮನೆವಾರ್ತೆಯವರಿಗೆ ಪತ್ರಿಕೆಗಳನ್ನು ಬರೆದರು. ಈ ರೀತಿಯಲ್ಲಿ ಅವರು ತಮ್ಮ ಮಂದೆಯನ್ನು ಪಾಲಿಸಿದರು, ಸಮಾಲೋಚನೆಯರ ಮತ್ತು ಪ್ರೋತ್ಸಾಹಿಸಿದರು. ಅದರಂತೆ ಈಗ ಸತ್ಯ ಸಾಹಿತ್ಯವು ಸ್ನೇಹಿತರನ್ನು ವೈಯಕ್ತಿಕವಾಗಿ ಸಮೂಹವಾಗಿ ನಿರಂತರವೂ ಸಂಧಿಸಿ ಕರ್ತನು ಮತ್ತು ಅಪೊಸ್ತಲರ ಉಪದೇಶಿಸಿದ ರೀತಿಯಲ್ಲಿ ಅವರು ತಮ್ಮ ವಿಶ್ವಾಸವನ್ನು ದೃಢೀಕರಿಸಿಕೊಳ್ಳುವಂತೆ ಮತ್ತು ತಮ್ಮ ಗುಣನಡತೆಗಳನ್ನು ಸ್ಪಷ್ಟೀಕರಿಸಿಕೊಳ್ಳುವಂತೆ ಬಯಸುತ್ತದೆ. ಅನೇಕರು ಬೋಧಿಸುವ ಸಮರ್ಥರಾಗಬೇಕು. ಕಾಲವನ್ನು ನೋಡಿದರೆ ನೀವು ಸತ್ಯದಲ್ಲಿಯೇ ಇದ್ದೀರಿ. ನೀವು ಎಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದ ಕರ್ತನ ಬಗ್ಗೆ ಉತ್ಸಾಹ ಕೊರತೆಯಿಂದಾಗಿ ಮತ್ತು ಪ್ರಾಪಂಚಿಕ ಉತ್ಸಾಹ ನಿಮಿತ್ತ ಒಬ್ಬನು ನಿಮಗೆ ವೈಯಕ್ತಿಗಳ ಮೂಲಕ ಪಾಠಗಳನ್ನು ತಿರುಗಿ ಕಲಿಸಿ ಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ, ಇಬ್ರಿಯ 5:12 ಎಂದು ಕೆಲವರು ಬರೆಯುತ್ತಾನೆ. ಇದು ಸಾಮಾನ್ಯ ಅರ್ಥದಲ್ಲಿ ಕಡೆಪಕ್ಷ ಸಮಗ್ರ ಸಭೆಯು ಸಮಗ್ರ ಯಾಜಕ ಮಾರ್ಗವು ನೂತನ ಸೃಷ್ಟಿಯ ಸದಸ್ಯರು ತಮ್ಮ ತಂದೆಯ ಮಾತುಗಳನ್ನು ಚಾತುರ್ಯವನ್ನು ಪಡೆದಿರಬೇಕು ಮತ್ತು ತಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವನ್ನು ಕೇಳುವವರಿಗೆ ನಮ್ರತೆಯಿಂದ ಮತ್ತು ಗೌರವದಿಂದ ಉತ್ತರಿಸುವ ಮಟ್ಟಿಗಾದರೂ ಸಿದ್ಧರಿರಬೇಕು. 1 ಪೇತ್ರ 3:15 ನೋಡಿರಿ. ಈ ಕಾರಣದಿಂದ ಬೋಧನೆಯ ದೇವರ ವಾಕ್ಯದ ಪ್ರಕಾರವಾಗಿ ಕೆಲವರು ಯಾಜಕ ವರ್ಗದವರಿಗೆ ಮೀಸಲಲ್ಲ ಎಂದು ನೋಡಿದ್ದೇವೆ. ನೂತನ ಸೃಷ್ಟಿಯ ಪ್ರತಿಯೊಬ್ಬ ಸದಸ್ಯನು ರಾಜವಂಶ ಯಾಜಕತ್ವದ ಸದಸ್ಯನಾಗಿರುತ್ತಾನೆ ಮತ್ತು ಬೋಧಿಸಲು ಅಭಿಷಕ್ತನಾಗಿದ್ದಾನೆ, ಹಾಗೂ ಸುವಾರ್ತೆಯನ್ನು ಕಿವಿಯುಳ್ಳವರು ಕೇಳುವಂತೆ ಪ್ರಾಮಾಣಿಕವಾಗಿ ಮತ್ತು ಸ್ಪಷ್ಟವಾಗಿ ಸಾರಲು ತನ್ನ ಯೋಗ್ಯತೆಗನುಸಾರವಾಗಿ ಸಮರ್ಥನಿದ್ದಾನೆ. ಆದರೆ ಇಲ್ಲಿ ಮತ್ತೊಬ್ಬ ಅಪೊಸ್ತಲನಿಂದ ವಿಶಿಷ್ಟವಾದ ಹೇಳಿಕೆಯೊಂದು ಬಂದಿದೆ. ದೇವರು ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.